ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಭಕ್ತ ಪ್ರಹ್ಲಾದನ ಕುರಿತಾಗಿ ಕೆಲವೊಂದಷ್ಟು ವಿಚಾರಗಳು ತಿಳಿದಿದೆ. ಹಿರಣ್ಯಕಶಿಪು ಸಿನಿಮಾ ನೋಡಿದವರಿಗೆ ಬಾಲನಟನಾಗಿ ಮಿಂಚಿದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರೇ ಕಣ್ಣೆದುರಿಗೆ ಬರ್ತಾರೆ. ಅಷ್ಟೊಂದು ಮನೋಜ್ಞವಾದ ಅಭಿನಯದಿಂದ ಇಡೀ ಕರ್ನಾಟಕ ಜನತೆಯನ್ನು ರಂಜಿಸಿದರು. ಅಂತಹ ಮಹತ್ತರವಾದ ಪಾತ್ರಗಳಲ್ಲಿ ಒಂದು ಭಕ್ತ ಪ್ರಹ್ಲಾದನದ್ದು. ಪ್ರಹ್ಲಾದ ಮಾತ್ರ ನಾರಾಯಣ ನಾರಾಯಣ ಹೀಗೆ ನಾಮ ಜಪ ಮಾಡುತ್ತಲೇ ದೈನಂದಿನ ಕೆಲಸಗಳನ್ನು ಮಾಡ್ತಿದ್ದವನು. ಆದರೆ ಪ್ರಹ್ಲಾದನ ನಾಮಸ್ಮರಣೆಯನ್ನು ಕೇಳಿ ರಾಜ ಸಿಟ್ಟಿನಿಂದ ಕೆಂಡಮಂಡಲವಾಗ್ತಿದ್ದ. ಹೀಗೆ ಮಗನೇ ಅಪ್ಪನಿಗೆ ಶತ್ರುವಂತೆ ಭಾಸವಾಗ್ತಿತ್ತು. ಅಷ್ಟಕ್ಕೂ ಪ್ರಹ್ಲಾದ ಹುಟ್ಟಿದ್ದೇಗೆ, ನಂತರ ಕಡೆಗೆ ಏನಾದ ಎಂಬ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭೂಲೋಕ ಕಂಟಕಪ್ರಾಯನಾಗಿದ್ದ ಹಿರಣ್ಯಾಕ್ಷನನ್ನು ವಿಷ್ಣುವು ವರಹಾವತಾರ ತಾಳಿ ಸಂಹರಿಸಿದ ನಂತರ ಅಣ್ಣನ ಸಾವಿನಿಂದ ಹಿರಣ್ಯಕಶಿಪುವಿನ ದುಃಖ ಆಕ್ರೋಶ ಮೇರೆ ಮೀರಿದ್ವು. ವರಹ ರೂಪ ತಾಳಿದ ವಿಷ್ಣುವಿನ ರುಂಡವನ್ನು ತನ್ನ ತ್ರಿಶೂಲದಿಂದ ಛೇದಿಸಿ ಹರಿಯುವ ರಕ್ತಧಾರೆಯಿಂದ ತನ್ನ ಅಣ್ಣನ ಆತ್ಮಕ್ಕೆ ತೃಪ್ತಿ ನೀಡುವುದಾಗಿ ಬೊಬ್ಬಿರಿದ. ಅತಿಯಾಗಿ ದುಃಖಿಸುತ್ತಾ ತನ್ನ ಸೋದರನ ಪುತ್ರರನ್ನ ಸಮಾಧಾನಪಡಿಸಿದ. ಇತ್ತ ಕಡೆ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದುದೇವಿ ಸಾತ್ವಿಕ ಸ್ವಭಾವದವಳು. ಒಂದು ಸಾರಿ ಹಿರಣ್ಯಕಶಿಪು ತಪಸ್ಸಿಗಾಗಿ ಅರಣ್ಯಕ್ಕೆ ಹೋದ. ಆಗ ದೇವತೆಗಳಿಗೆ ಬಹಳ ಭಯವಾಯಿತು. ಈಗಲೇ ಇವನ ಉಪಟಳ ತಡೆಯುವಂತಿಲ್ಲ, ಇನ್ನು ತಪಸ್ಸು ಮಾಡಿ ಹೆಚ್ಚಿನ ಶಕ್ತಿ ಗಳಿಸಿದರೆ ನಾವು ಇರುವಂತಿಲ್ಲ. ಆದ್ದರಿಂದ ದೇವತೆಗಳು ಉಪಾಯ ಮಾಡ್ತಾರೆ. ಆತ ಯಾವ ಮರದ ಕೆಳಗೆ ತಪಸ್ಸಿಗೆ ಕುಳಿತುಕೊಳ್ತಾನೋ ಆ ಮರದ ಮೇಲೆ ಬೃಹಸ್ಪತಿಯು ಯಾವ ಆಕಾರವನ್ನು ಧಾರಣೆ ಮಾಡದೆ ಆ ಮರದ ಮೇಲೆ ಬೃಹಸ್ಪತಿಯು ಅಂತರ್ಧಾನನಾಗಿ ನಾರಾಯಣ ನಾರಾಯಣ ಎನ್ನುವ ವ್ಯವಸ್ಥೆಯನ್ನು ಮಾಡ್ತಾನೆ. ಹಿರಣ್ಯಕಶಿಪು ತನ್ನ ಹೆಂಡತಿಗೆ ತಪಸ್ಸಿಗೆ ಹೋಗಿ ದೇವತೆಗಳನ್ನು ಎಲ್ಲರನ್ನೂ ನಿರ್ಮೂಲನೆ ಮಾಡಿ ಎಲ್ಲೆಲ್ಲೂ ನಾನೇ ಇರಬೇಕು, ಅಂತಹ ವರ ಪಡೆದು ಬರುತ್ತೇನೆಂದು ಕಯಾದು ದೇವಿಗೆ ಹೇಳಿ ಹೋಗಿದ್ದ. ಒಂದು ಮರದ ಕೆಳಗೆ ತಪಸ್ಸಿಗೆ ಕುಳಿತ ಕೂಡಲೇ ಆ ಮರದ ಮೇಲಿದ್ದ ಬೃಹಸ್ಪತಿಯು ನಾರಾಯಣ ನಾರಾಯಣ ಎಂದಿತ್ತು. ಈ ಸ್ಥಳ ಸರಿಯಿಲ್ಲವೆಂದು ಮತ್ತೊಂದು ಮರದ ಕೆಳಗೆ ಕುಳಿತ. ಅಲ್ಲಿಯೂ ನಾರಾಯಣ ನಾರಾಯಣ ಎಂಬ ಧ್ವನಿಗೆ ಹಿರಣ್ಯಕಶಿಪುವಿಗೆ ಕೇಳಲು ಆಗಲಿಲ್ಲ. ಹೀಗೆ ಎಲ್ಲೆಲ್ಲಿ ಹೋದರೂ ಎಲ್ಲಿ ಕುಳಿತರೂ ನಾರಾಯಣ ನಾರಾಯಣ ಎಂಬ ಧ್ವನಿಯೇ. ಹಾಗಾಗಿ ತಪಸ್ಸು ಸಿದ್ಧಿಯಾಗಲಿಲ್ಲ, ಮತ್ತೆ ಮನೆಗೆ ಹಿಂದಿರುಗಿದ. ಕಯಾದು ದೇವಿಯು ಕೇಳ್ತಾಳೆ, ಸ್ವಾಮಿ, ತಪಸ್ಸಿಗೆ ಹೋದವರು ಯಾಕೆ ಮರಳಿ ಬಂದಿರಿ ಎಂದಳು. ಆಗ ಹಿರಣ್ಯಕಶಿಪ, ಹೇಳುವುದು ಏನಿದೆ ಕಯಾದು, ಯಾವ ಸ್ಥಳದಲ್ಲಿ ತಪಸ್ಸಿಗೆ ಕುಳಿತರೂ ನಾರಾಯಣ ನಾರಾಯಣ ಎಂಬ ಕೆಟ್ಟ ಹೆಸರು ಕೇಳಿ ಬಂತು, ಎಲ್ಲಿ ಕುಳಿತರೂ ನನ್ನ ವೈರಿ ನಾಮವೇ, ಕೇಳಲಾರದೆ ವಾಪಸ್ಸು ಬಂದೆ ಎಂದ. ಕಯಾದು ದೇವಿಗೆ ಅದೆಷ್ಟು ಸಂತೋಷ. ಹೀಗೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸ್ವಾಮಿ, ಆ ಪಕ್ಷಿ ಏನೆಂದು ಕೂಗಿತು ಎಂದು ಮತ್ತೊಮ್ಮೆ ಕೇಳ್ತಾಳೆ. ಆಗ ಹಿರಣ್ಯಕಶಿಪು, ಕಯಾದು, ನಾರಾಯಣ ನಾರಾಯಣ ಎಂದು ವೈದಿ ನಾಮ ಕೂಗಿತು ಎನ್ನುತ್ತಾನೆ. ಈ ಧ್ವನಿಯನ್ನು ಕೇಳಿದ ಆಕೆಗೆ ಮತ್ತಷ್ಟು ಸಂತೋಷವಾಯಿತು. ಸ್ವಾಮಿ, ಆ ಪಕ್ಷಿ ಏನೆಂದು ಕೂಗಿತು ಎಂದು ಮತ್ತೊಮ್ಮೆ ಕೇಳ್ತಾಳೆ. ಆದರೆ ಹಿರಣ್ಯಕಶಿಪುವಿಗೆ ಕೋಪ ಬರುತ್ತೆ. ಪದೇ ಪದೇ ಆ ಹೆಸರನ್ನು ಕೇಳಬೇಡ, ಆ ಕೆಟ್ಟ ಹೆಸರನ್ನು ನನ್ನ ಬಾಯಿಯಿಂದ ಹೇಳಿಸಬೇಡ ಎಂದ. ಆದರೂ ಕಯಾದು ಸಂತೋಷಪಟ್ಟು ಮಗದೊಮ್ಮೆ ಕೇಳ್ತಾಳೆ, ಸ್ವಾಮಿ, ಆ ಪಕ್ಷಿ ಏನೆಂದಿತು ಎಂದಾಗ ಕಯಾದು, ಪದೇ ಪದೇ ಆ ಕೆಟ್ಟ ಹೆಸರು ಕೇಳಬೇಡ, ನನ್ನ ಬಾಯಿಯಿಂದ ಆ ದುಷ್ಟ ಹೆಸರು ಹೇಳಬಾರದು ಎಂದು ಆಜ್ಞೆ ಮಾಡಿದ. ರಾತ್ರಿ ಊಟ ಮಾಡುವಾಗ ಸೌಜನ್ಯದಿಂದ, ಸ್ವಾಮಿ, ಮರೆತೇ ಬಿಟ್ಟೆ, ಆ ಪಕ್ಷಿ ಏನೆಂದು ಕೂಗಿತು, ದಯವಿಟ್ಟು ಹೇಳಿ ಎಂದಳು. ಕಯಾದು, ನನ್ನ ಬಾಯಿಂದ ಆ ದುಷ್ಟ ನೀಚ ಹೆಸರನ್ನು ಪದೇ ಪದೇ ಹೇಳಿಸಬೇಡ, ಅದು ನಾರಾಯಣ ನಾರಾಯಣ ಎಂದಿತು ಎಂದ. ಹೀಗೆ ಮಾಡಿ ಕಯಾದು ದೇವಿಯು ಬಹಳ ಬುದ್ಧಿವಂತಿಕೆಯಿಂದ ಉಪಚಾರ ಮಾಡುತ್ತಾ, ಸ್ವಾಮಿ, ಆ ಪಕ್ಷಿ ಏನೆಂದಿತು, ನಾನು ಮರೆತೇ ಬಿಟ್ಟೆ ಎಂದಾಗ ಕಯಾದು, ಇದೇ ಕೊನೆ ಬಾರಿ ನಾರಾಯಣ ನಾರಾಯಣ ಎಂದಿತು ಎನ್ನುತ್ತಾನೆ. ಹಾಗೆ ಹೀಗೆ ಮಾಡಿ ಬುದ್ಧಿವಂತಳಾದ ಕಯಾದು ಮಲಗುವುದರೊಳಗಾಗಿ 108 ಬಾರಿ ನಾರಾಯಣ ನಾಮವನ್ನು ಆ ರಾಕ್ಷಸನ ಬಾಯಿಯಿಂದ ಹೇಳಿಸ್ತಾಳೆ. ಅದರ ಪರಿಣಾಮ ಆ ದಿನವೇ ಗರ್ಭಧರಿಸ್ತಾಳೆ. ಹೀಗೆ ಪುನಃ ಹಿರಣ್ಯಕಶಿಪು ತಪಸ್ಸಿಗೆ ಹೊರಟು ಹೋದ. ಅದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡ ಇಂದ್ರ ಆ ಮಹಾತಾಯಿ ಕಯಾದು ದೇವಿಯನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋದ. ದೇವತೆಗಳೆಲ್ಲ ಹೆದರಿ ಮೊದಲು ಆ ಮಹಾತಾಯಿಯನ್ನು ಹಿಂದಕ್ಕೆ ಬಿಟ್ಟು ಬರಲು ಒತ್ತಾಯಿಸ್ತಾರೆ. ಆಗ ದಾರಿಯಲ್ಲಿ ನಾರದರು ಅನೇಕ ದಿವ್ಯ ಕಥೆಗಳನ್ನು ಹೇಳುತ್ತಾ ನಾರಾಯಣ ನಾರಾಯಣ ನಾಮವನ್ನು ಹೇಳುತ್ತಾ ನಾರಾಯಣ ನಾರಾಯಣ ನಾಮವನ್ನು ಹೇಳುತ್ತಿರುವಾಗ ಕಯಾದುವಿಗೆ ರಥದಲ್ಲೇ ನಿದ್ದೆ ಬಂತು. ಆಗ ಗರ್ಭದಲ್ಲಿರುವ ಆ ಮಗು ನಾರಾಯಣ ನಾರಾಯಣ ಎನ್ನುತ್ತಿತ್ತು. ನಾರದರಿಗೆ ಪರಮಾಶ್ಚರ್ಯವಾಯಿತು. ರಥದಲ್ಲಿ ಹೋಗಿ ಅವರ ಅರಮನೆಗೆ ಸುಖವಾಗಿ ಬಿಟ್ಟು ಬಂದರು. ಆ ಗರ್ಭದಿಂದ ಹೊರಬಂದ ಮಗುವೇ ಪ್ರಹ್ಲಾದ. ರಾಕ್ಷಸ ಪುತ್ರನಾದರೂ ದೇವತೆಗಳಿಗೆ ದೇವತೆಯಾದ. ಅದು ಕಯಾದು ದೇವಿಯ ತಪಸ್ಸಿಗೆ. ಹಿರಣ್ಯಕಶಿಪುವು ಉಗ್ರ ತಪಸ್ಸನ್ನು ಮಾಡಲು ಮಂದಾರಚಲ ಪರ್ವತಕ್ಕೆ ಹೋದಾಗ ರಾಕ್ಷಸರನ್ನ ನಿರ್ಮೂಲನೆ ಮಾಡಲು ಪ್ರಯತ್ನಿಸ್ತಾರೆ.
ದೇವತೆಗಳ ಉಗ್ರ ಹೋರಾಟವನ್ನು ಎದುರಿಸಲಾರದೆ ರಾಕ್ಷಸರು ದಿಕ್ಕಾಪಾಲಾಗಿ ಓಡಲಾರಂಭಿಸಿದರು. ಜಯಶಾಲಿಗಳಾದ ದೇವತೆಗಳು ಹಿರಣ್ಯಕಶಿಪುವಿನ ಅರಮನೆಯನ್ನು ಲೂಟಿ ಮಾಡಿ ರಾಣಿಯನ್ನು ಬಂಧಿಸ್ತಾರೆ. ಆ ಗರ್ಭದಲ್ಲಿ ಆ ದೈತ್ಯನ ಸಂತಾನವು ಬೆಳೆಯುತ್ತಿದ್ದುದರಿಂದ ಪ್ರಸೂತಿಯ ನಂತರ ಆ ವೈರಿ ಶೇಷನನ್ನು ನಿರ್ಮೂಲನೆ ಮಾಡುವುದು ಅವರ ಯೋಚನೆಯಾಗಿತ್ತು. ಆದರೆ ನಾರದ ಮಹರ್ಷಿಗಳು ದೇವೇಂದ್ರನಿಗೆ ಬುದ್ಧಿ ಹೇಳಿ ಆಕೆಯನ್ನು ಬಿಡುಗಡೆ ಮಾಡಿಸಿ ತಮ್ಮ ಆಶ್ರಮದಲ್ಲಿಟ್ಟುಕೊಂಡು ಸಲಹುತ್ತಾರೆ. ತನ್ನ ಪತಿಯು ತಪಸ್ಸಿನಿಂದ ಹಿಂದಿರುಗಿದ ಮೇಲೆಯೇ ತಾನು ಪ್ರಸವಿಸಬೇಕೆಂದು ಆಕೆ ಬಯಸ್ತಾಳೆ. ಆದ್ದರಿಂದ ನಾರದ ಮಹರ್ಷಿಗಳ ಆಶ್ರಮದಲ್ಲಿರುತ್ತಾ ಪರಮ ಭಕ್ತಿಯಿಂದ ಅವರ ಸೇವೆ ಮಾಡ್ತಾಳೆ. ನಾರದ ಮಹರ್ಷಿಗಳು ಆಕೆಗೂ ಮತ್ತು ಗರ್ಭದಲ್ಲಿದ್ದ ಶಿಶುವಿಗೂ ದಿವ್ಯ ಜ್ಞಾನವನ್ನು ಕುರಿತು ಉಪದೇಶ ಮಾಡ್ತಾರೆ. ಹೀಗೆ ಪ್ರಹ್ಲಾದನು ಗರ್ಭದಲ್ಲಿರುವಾಗಲೇ ದಿವ್ಯ ಜ್ಞಾನವನ್ನು ಪಡೆದು ಪರಮ ಭಾಗವತನಾದ. ಹಿರಣ್ಯಕಶಿಪುವಿಗೆ 4 ಜನ ಪುತ್ರರಿದ್ದರು. ಅವರಲ್ಲಿ ಪ್ರಹ್ಲಾದನು ದೇವೋತ್ತಮ ಪರಮ ಪುರುಷನಾದ, ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿದ್ದ. ಅಸುರರ ಮನೆತನದಲ್ಲಿ ಹುಟ್ಟಿದರೂ ಕೂಡ ಅವನು ಅಸುರನಾಗಿರಲಿಲ್ಲ, ವೈಷ್ಣವರನ್ನ ದ್ವೇಷಿಸುತ್ತಿರಲಿಲ್ಲ. ಬಾಲ್ಯದಿಂದಲೇ ಆತನಿಗೆ ಆಟೋಟಗಳಲ್ಲಿ ಆಸಕ್ತಿ ಇರಲಿಲ್ಲ. ಆತ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗಿರ್ತಿದ್ದ. ಯಾವ ಲೌಕಿಕ ಆಸೆಗಳನ್ನು ಇಟ್ಟುಕೊಳ್ಳದೆ ಪರಿಶುದ್ಧ ಭಕ್ತರ ಸಾಹಚರ್ಯದಿಂದ ಪ್ರಹ್ಲಾದನು ಭಗವಂತನ ಪಾದ ಪದ್ಮಗಳ ಸೇವೆಯಲ್ಲಿ ನಿರಂತರವಾಗಿ ಮಗ್ನನಾಗಿರ್ತಿದ್ದ. ಶುಕ್ರಾಚಾರ್ಯರು ಹಿರಣ್ಯಕಶಿಪುವಿನ ಪುರೋಹಿತರಾಗಿದ್ದರು. ಅವರ ಮಕ್ಕಳಾದ ಷಂಡ ಮತ್ತು ಅಮರ್ಕರ ಬಳಿ ಪ್ರಹ್ಲಾದರ ವಿದ್ಯಾಭ್ಯಾಸ ಆರಂಭವಾಯಿತು. ಅವರು ಕಲಿಸುತ್ತಿದ್ದ ರಾಜನೀತಿ ಮತ್ತು ಅರ್ಥಶಾಸ್ತ್ರಗಳು ಭೇದ ಮಾರ್ಗಗಳನ್ನು ಬೋಧಿಸುತ್ತಿದ್ದುದರಿಂದ ಪ್ರಹ್ಲಾದನಿಗೆ ಇಷ್ಟವಾಗಲಿಲ್ಲ. ಹಿರಣ್ಯಕಶ್ಯಪ ಜಯನಾಗಿರಬೇಕೆಂದು, ಜನನ ಮರಣಗಳಿಂದ ಅತೀತನಾಗಬೇಕೆಂದು ಬಯಸಿದ. ಸಮಸ್ತ ಬ್ರಹ್ಮಾಂಡಕ್ಕೂ ತಾನೇ ಅಧಿಪತಿಯಾಗಬೇಕೆಂದು ಆಶಿಸಿದ. ಅದಕ್ಕಾಗಿ ಮಂದಾರ ಪರ್ವತದ ತಪ್ಪಲಲ್ಲಿ ಕಾಲಿನ ಹೆಬ್ಬೆರಳನ್ನು ಮಾತ್ರ ನೆಲಕ್ಕೆ ಊರಿ ತೋಳುಗಳನ್ನು ಮೇಲಕ್ಕೆತ್ತಿ ಹಿಡಿದು ಆಕಾಶವನ್ನು ನೋಡುತ್ತಾ ತಪಸ್ಸಾಚರಿಸಲು ಪ್ರಾರಂಭಿಸಿದ. ಹಿರಣ್ಯಕಶಿಪು ಹೀಗೆ ಕಠೋರವಾದ ತಪಸ್ಸನ್ನು ಮಾಡುತ್ತಿರುವಾಗ ಅವನ ತಲೆಗೂದಲಿನಿಂದ ಪ್ರಳಯ ಕಾಲದ ಸೂರ್ಯನ ಕಿರಣಗಳಂತೆ ಬೆಳಕು ಪ್ರಜ್ವಲಿಸಲಾರಂಭಿಸಿತು. ಅವನ ನೆತ್ತಿಯಿಂದ ಹೊರಟ ತಪೋಜ್ವಲಯ ಹೊಗೆಯು ಆಕಾಶವನ್ನು, ಊರ್ಧ್ವಲೋಕಗಳನ್ನು, ಅಧೋಲೋಕಗಳನ್ನು ವ್ಯಾಪಿಸಿತು. ಅವನ ಉಗ್ರ ತಪಸ್ಸಿನ ಶಕ್ತಿಯಿಂದ ನದಿಗಳು, ಸಮುದ್ರಗಳು ಪ್ರಕ್ಷುಬ್ಧವಾದವು. ಭೂಮಂಡಲವೇ ಕಂಪಿಸುತ್ತೆ. ಎಲ್ಲ ದಿಕ್ಕುಗಳು ಹೊತ್ತಿ ಉರಿಯಲಾರಂಭಿಸಿದವು. ಲೋಕಗಳೆಲ್ಲವನ್ನು ಸಂಚಾರ ಮಾಡುತ್ತಿದ್ದ ದೇವತೆಗಳು ಇದನ್ನೆಲ್ಲವನ್ನ ನೋಡಿ ಕಂಗಾಲಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಸೇರಿಕೊಂಡರು. ಆದರೆ ಅಲ್ಲಿಯೂ ಅವರು ನೆಮ್ಮದಿಯಾಗಿ ಉಳಿಯಲಾಗಲಿಲ್ಲ. ಅವರೆಲ್ಲ ಸೇರಿ ಬ್ರಹ್ಮಲೋಕಕ್ಕೆ ತೆರಳಿ ತಮ್ಮ ರಕ್ಷಿಸುವಂತೆ ಬ್ರಹ್ಮದೇವನಲ್ಲಿ ಮೊರೆ ಇಟ್ಟರು. ಹೀಗೆ ದೇವತೆಗಳ ಮೊರೆಯನ್ನು ಆಲಿಸಿದ ಹಿರಣ್ಯಕಶಿಪುವು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದ ಬ್ರಹ್ಮ. ಆದರೆ ಅವನು ಎಲ್ಲಿದ್ದಾನೆ ಎಂಬುದೇ ತಿಳಿಯಲಿಲ್ಲ. ಯಾಕಂದರೆ ಹಿರಣ್ಯಕಶಿಪು ಬಹಳ ಕಾಲದಿಂದ ತಪಸ್ಸಿಗೆ ಕುಳಿತಿದ್ದರಿಂದ ಅವನ ಮೈ ಮೇಲೆ ಹುತ್ತ ಹುಲ್ಲು ಬಿದಿರುಗಳು ಬೆಳೆದುಕೊಂಡಿದ್ವು. ಇರುವೆಗಳು ಅವನ ಚರ್ಮ ಮಾಂಸ ರಕ್ತಗಳನ್ನು ತಿಂದುಬಿಟ್ಟಿದ್ವು. ಆದರೂ ತನ್ನ ತಪೋಜ್ವಾಲೆಯಿಂದ ಜಗತ್ತನ್ನೇ ಸುಡುತ್ತಾ ಮೋಡ ಮುಸುಕಿದ ಸೂರ್ಯನಂತಿದ್ದ ಅವನನ್ನು ಬ್ರಹ್ಮನು ದೇವತೆಗಳು ಗುರುತಿಸ್ತಾರೆ. ಅವನ ಕಠಿಣ ತಪಸ್ಸನ್ನು ಕಂಡು ಆಶ್ಚರ್ಯಗೊಳ್ತಾರೆ. ಬ್ರಹ್ಮದೇವನು ನಸುನಕ್ಕು, ಹೇ ಕಶ್ಯಪ ಕುಮಾರ, ಎದ್ದೇಳು, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ಅಸುರ ಶ್ರೇಷ್ಠನೇ, ನೀನು ಬಯಸಿದ ವರವನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ, ಎದ್ದೇಳು ಎಂದು ತನ್ನ ದಿವ್ಯ ಕಮಂಡಲುವಿನಿಂದ ಅಮೋಘವಾದ ಜಲವನ್ನು ಹಿರಣ್ಯಕಶಿಪುವಿನ ಅಸ್ಥಿ ಪಂಜರದ ಮೇಲೆ ಪ್ರೋಕ್ಷಣೆ ಮಾಡಿದ. ಕೂಡಲೇ ಪುಟಕಿಟ್ಟ ಚಿನ್ನದಂತಹ ದೇಹ ಕಾಂತಿಯು ಒಡಗೂಡಿ ಅರಣಿಯಿಂದ ಚಿಮ್ಮುವ ಬೆಂಕಿಯಂತೆ ಹಿರಣ್ಯಕಶಿಪುವು ಹುತ್ತದಿಂದ ನವ ತರುಣನಾಗಿ ಹೊರಬಂದ. ಒಂದು ಸಲ ಹಿರಣ್ಯಕಶಿಪುವು ತನ್ನ ಮಗ ಪ್ರಹ್ಲಾದನನ್ನ ಪ್ರೀತಿಯಿಂದ ತೊಡೆಯ ಮೇಲೆ ಕುಡಿಸಿಕೊಂಡು ಆತ ಉಪಾಧ್ಯಾಯರಿಂದ ಕಲಿತ ವಿದ್ಯೆಯನ್ನು ಕುರಿತು ಕೇಳಿದ. ಅದಕ್ಕೆ ಉತ್ತರವಾಗಿ ಪ್ರಹ್ಲಾದನು, ತಂದೆಯೇ, ನನ್ನ ಗುರುಗಳಿಂದ ನಾನು ಕಲಿತದ್ದೇನೆಂದರೆ ಈ ದೇಹವು ಅನಿತ್ಯ, ಇದು ಅನುಸರಿಸುವ ಗೃಹಸ್ಥ ಜೀವನವು ಅಶಾಶ್ವತ, ಇದನ್ನು ಸ್ವೀಕರಿಸಿದವನು ಸದಾ ಆತಂಕದಿಂದ ಪ್ರಕ್ಷುಬ್ಧನಾಗಿರ್ತಾನೆ. ಈ ಅವಸ್ಥೆಯನ್ನು ತ್ಯಜಿಸಿ ವೃಂದಾವನಕ್ಕೆ ಹೋಗಿ ದೇವೋತ್ತಮ ಪರಮ ಪುರುಷನಲ್ಲಿ ಆಶ್ರಯವನ್ನು ಪಡೆಯಬೇಕು. ಹೀಗೆ ಭಕ್ತಿ ಸೇವೆಯ ಮೂಲಕ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕು. ಭಗವಾನ್ ವಿಷ್ಣುವಿನ ಲೋಕೋತ್ತರ ಪವಿತ್ರ ನಾಮ, ರೂಪ, ಗುಣಗಳು, ಪರಿಕರಗಳು, ಲೀಲೆಗಳ ಶ್ರವಣ, ಕೀರ್ತನ, ಸ್ಮರಣ, ಭಗವಂತನ ಪಾದಾರವಿಂದಗಳ ಸೇವೆ, ಪೂಜೆ, ವಂದನೆ, ಪ್ರಾರ್ಥನೆ ಸಲ್ಲಿಸುವುದು, ಅವನ ದಾಸನಾಗುವುದು, ಭಗವಂತನನ್ನೇ ಶ್ರೇಷ್ಠ ಸಕನನ್ನಾಗಿ ತಿಳಿದುಕೊಳ್ಳುವುದು, ಸರ್ವವನ್ನು ಅವನಲ್ಲಿಗೆ ಸಲ್ಲಿಸುವುದು, ಈ 9 ಪ್ರಕ್ರಿಯೆಗಳು ಪರಿಶುದ್ಧ ಭಕ್ತಿ ಸೇವೆ ಎಂದು ಅಂಗೀಕೃತವಾಗಿವೆ. ಈ 9 ರೀತಿಗಳಲ್ಲಿ ಕೃಷ್ಣ ಸೇವೆಯನ್ನು ಮಾಡಲು ತನ್ನ ಜೀವನವನ್ನು ಮುಡಿಪಾಗಿಟ್ಟಿರುವವನೇ ಅತಿ ಶ್ರೇಷ್ಠ ವಿದ್ಯಾವಂತ. ಯಾಕಂದರೆ ಆತನೇ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿರ್ತಾನೆ ಎಂದ ಪ್ರಹ್ಲಾದ. ಪ್ರಹ್ಲಾದನ ಬಾಯಿಯಿಂದ ಭಕ್ತಿ ಸೇವೆಯನ್ನು ಕುರಿತ ಮಾತುಗಳು ಹಿರಣ್ಯಕಶಿಪುವಿಗೆ ಕೋಪವನ್ನು ತರಿಸಿತು. ರಾಕ್ಷಸರೇ, ಈ ಹುಡುಗನನ್ನ ದೂರ ಒಯ್ಯಿರಿ, ಅವನನ್ನು ಮರಣದಂಡನೆಗೆ ಗುರಿ ಮಾಡಿ ಸಾಧ್ಯವಾದಷ್ಟು ಬೇಗ ಅವನನ್ನು ಕೊಂದು ಹಾಕಿರಿ ಎಂದು ಆಜ್ಞೆ ಮಾಡಿದ.
ಪ್ರಹ್ಲಾದ ಮೌನವಾಗಿ ದೇವೋತ್ತಮ ಪರಮ ಪುರುಷನನ್ನ ಕುರಿತು ಧ್ಯಾನ ಮಾಡಲಾರಂಭಿಸಿದ. ರಾಕ್ಷಸರ ಆಯುಧಗಳ ಪ್ರಹಾರಗಳು ಪ್ರಹ್ಲಾದನ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಅವನನ್ನ ಕೊಲ್ಲಲು ರಾಕ್ಷಸರು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಪ್ರಹ್ಲಾದನನ್ನ ದೊಡ್ಡ ಆನೆಗಳ ಕಾಲಿನ ಕೆಳಗೆ ಎಸೆದರು. ಭಯಂಕರವಾದ ವಿಷ ಸರ್ಪಗಳ ನಡುವೆ ಹಾಕಿದ್ರು. ವಿನಾಶಕಾರಿ ಮಂತ್ರಗಳನ್ನು ಪ್ರಯೋಗಿಸಿದ್ರು. ಪರ್ವತದ ಶಿಖರದಿಂದ ಕೆಳಗೆ ತಳ್ಳಿದ್ರು. ವಿಷವನ್ನು ಕುಡಿಯಲು ಕೊಟ್ಟರು. ಉಪವಾಸ ಕೆಡವಿದರು. ಬೆಂಕಿಗೆ ತಳ್ಳಿದ್ರು. ಮೈ ಮೇಲೆ ಬಂಡೆಗಳನ್ನು ಉರುಳಿಸಿದ್ರು. ಹೀಗೆ ಏನೇ ಪ್ರಯತ್ನ ಮಾಡಿದರೂ ಪ್ರಹ್ಲಾದನನ್ನ ಕೊಲ್ಲುವುದು ಹಿರಣ್ಯಕಶಿಪುವಿಗೆ ಸಾಧ್ಯವಾಗಲಿಲ್ಲ. ಆಗ ಹಿರಣ್ಯಕಶಿಪುವಿನ ಮರಣಕಾಲ ಸನ್ನಿಹಿತವಾಗಿತ್ತು. ಕೂಡಲೇ ಮಗನಿಗೆ ಹೇಳ್ತಾನೆ, ನೀನು ಹೀಗೆ ಅಸಂಬದ್ಧವಾಗಿ ಮಾತನಾಡುತ್ತಿದ್ದೇಯೇ. ಹೇ ಮಂದಭಾಗ್ಯ, ಎಲ್ಲಕ್ಕಿಂತ ಮಿಗಿಲಾದ ಪ್ರತಿಯೊಬ್ಬರ ಪ್ರಭುವೂ ಆದ ಸರ್ವಂತರ್ಯಾಮಿಯಾದ ಜಗದೀಶ್ವರನುಂಟೆಂದು ಹೇಳುತ್ತೀಯಲ್ಲ. ಅವನು ಎಲ್ಲಿದ್ದಾನೆ? ಅವನು ಎಲ್ಲ ಸ್ಥಳದಲ್ಲೂ ಇರುವುದಾದರೆ ನನ್ನೆದುರಿಗಿರುವ ಈ ಕಂಬದಲ್ಲಿ ಏಕೆ ಕಾಣಿಸುತ್ತಿಲ್ಲ? ನೀನು ಅಬದ್ಧವನ್ನೇ ಬಡಬಡಿಸುತ್ತಿರುವುದರಿಂದ ಈಗಲೇ ನಿನ್ನ ತಲೆಯನ್ನು ಕಡಿದು ಹಾಕುತ್ತೇನೆ. ನಿನ್ನ ಆ ಭಗವಂತ ಬಂದು ನಿನ್ನನ್ನು ರಕ್ಷಿಸುತ್ತಾನೆಯೇ, ನೋಡೇ ಬಿಡೋಣ ಎಂದು ಕೋಪದಿಂದ ಆರ್ಭಟಿಸುತ್ತಾ ಹಿರಣ್ಯಕಶಿಪು ತನ್ನ ಖಡ್ಗವನ್ನು ಹಿಡಿದುಕೊಂಡು ಮುನ್ನುಗ್ಗಿದ. ಕೋಪಾತಿರೇಕದಿಂದ ಎದುರಿಗಿದ್ದ ಕಂಬವನ್ನ ಗದೆಯಿಂದ ಗುದ್ದಿದ. ಆಗ ಬ್ರಹ್ಮಾಂಡದ ಕವಚವನ್ನೇ ಭೇದಿಸುವಂತಹ ಭಯಂಕರವಾದ ಶಬ್ದವು ಆ ಕಂಬದೊಳಗಿನಿಂದ ಹೊರಹೊಮ್ಮಿತು. ಹಿರಣ್ಯಕಶಿಪು ಶಬ್ದದ ಮೂಲವನ್ನು ತಿಳಿಯಲು ತಬ್ಬಿಬ್ಬಾಗಿ ನೋಡುತ್ತಿರುವಾಗ ಬೃಹತ್ತಾದ ಆಕೃತಿಯೊಂದು ಆ ಕಂಬವನ್ನು ಒಡೆದುಕೊಂಡು ಹೊರಬಂತು. ಉಗ್ರವಾದ ಸಿಂಹದ ಮುಖ ಮತ್ತು ಮನುಷ್ಯನ ದೇಹವನ್ನು ಹೊಂದಿದ್ದ ಆಕೃತಿಯನ್ನ ಆಘಾತಿಸಲು ತನ್ನ ಗದೆಯನ್ನು ಹಿಡಿದುಕೊಂಡು ಹಿರಣ್ಯಕಶಿಪು ಎರಗಿದ. ಇಬ್ಬರಿಗೂ ಘನಘೋರವಾದ ಕಾಳಗವು ನಡೆಯಿತು. ಹಿರಣ್ಯಕಶಿಪುನನ್ನ ಅರಮನೆಯ ಬಾಗಿಲಿಗೆ ಎಳೆದೊಯ್ದು ನರಸಿಂಹ ತನ್ನ ನಖಗಳಿಂದಲೇ ಸೀಳಿ ಹಾಕಿದ. ಶುಕ್ರಾಚಾರ್ಯರ ಬೋಧನೆ ಮತ್ತು ವಿಷ್ಣುವಿನ ಮೇಲಿನ ಅವನ ಅಚಲವಾದ ಭಕ್ತಿಯಿಂದಾಗಿ ಪ್ರಹ್ಲಾದನು ಅಸುರರ ಪ್ರಬಲ ರಾಜನಾದ. ಪ್ರಹ್ಲಾದನು ತನ್ನ ತಂದೆಯಾದ ಹಿರಣ್ಯಕಶಿಪುವಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದ್ದ. ಆತ ತನ್ನ ಪ್ರಜೆಗಳ ಪ್ರೀತಿ ಮತ್ತು ಗೌರವವನ್ನು ಪಡೆದ. ಒಂದೇ ಒಂದು ಆಯುಧವನ್ನು ಎತ್ತದೆ ತನ್ನ ಸದ್ವರ್ತನೆಯ ಬಲದಿಂದ ಪ್ರಹ್ಲಾದ ಮೂರು ಲೋಕಗಳನ್ನು ಸುಲಭವಾಗಿ ಗೆದ್ದ. ಇಂದ್ರನು ಸ್ವರ್ಗದಿಂದ ಓಡಿಹೋದ ನಂತರ ಇಂದ್ರನು ಮೋಸದಿಂದ ಪ್ರಹ್ಲಾದನು ತನ್ನ ನಡುವಳಿಕೆಯ ಶಕ್ತಿಯನ್ನು ನೀಡುವಂತೆ ಮಾಡಿದ. ಪರಿಣಾಮವಾಗಿ ಪ್ರಹ್ಲಾದನು ಮೂರು ಲೋಕಗಳ ನಿಯಂತ್ರಣವನ್ನು ಕಳೆದುಕೊಂಡ. ಅಸುರರು ತಮ್ಮ ರಾಜನ ಸದ್ಗುಣದ ದುರುಪಯೋಗ ಪಡೆದಿದ್ದಕ್ಕಾಗಿ ದೇವತೆಗಳ ಮೇಲೆ ಕೋಪಗೊಂಡು ಸ್ವರ್ಗವನ್ನು ಆಕ್ರಮಿಸಿದರು. ಅಸುರರಿಗೆ ಹೆದರಿದ ದೇವತೆಗಳು ಯಯಾತಿ, ರಾಜಿ ಮತ್ತು ಕಾಕುತ್ಸರಂತಹ ಮಾನವ ರಾಜರ ಸಹಾಯವನ್ನು ಪಡೆದು ಅವರನ್ನು ಸೋಲಿಸ್ತಾರೆ. ಪ್ರಹ್ಲಾದನು ನಿತ್ಯ ಸಾವಿರಾರು ಬ್ರಾಹ್ಮಣರ ಸೇವೆ ಮಾಡ್ತಿದ್ದ. ಒಂದು ದಿನ ಜ್ಞಾನದಿಂದ ಪ್ರಹ್ಲಾದನು ಒಬ್ಬ ಬ್ರಾಹ್ಮಣನ ಸೇವೆಯನ್ನು ಮರೆತ. ಆ ದ್ವಿಜನು ಪ್ರಹ್ಲಾದನಿಗೆ ವಿಷ್ಣುವನ್ನು ಮರೆತು ಅಧರ್ಮಿಯಾಗುವನೆಂದು ಶಾಪ ನೀಡಿದ. ವಿಷ್ಣುವು ಪ್ರಹ್ಲಾದನನ್ನ ಸೋಲಿಸಿದರೆ ಶಾಪವು ಭಂಗವಾಗುವುದಿತ್ತು. ನಂತರ ಪ್ರಹ್ಲಾದನು ವೈಯಕ್ತಿಕವಾಗಿ ದೇವತೆಗಳ ಮೇಲೆ ದಾಳಿ ಮಾಡಿದ. ಯುದ್ಧದಲ್ಲಿ ಇಂದ್ರನನ್ನ ಸೋಲಿಸಿ ದೇವತೆಗಳ ರಾಜನಾದ ಇಂದ್ರ ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗಬೇಕಾಯಿತು. ಇಂದ್ರನು ವಿಷ್ಣುವಿನ ಸಹಾಯವನ್ನು ಪಡೆದು ಪ್ರಹ್ಲಾದನನ್ನ ಸೋಲಿಸಿದ. ವಿಷ್ಣುವು ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡುತ್ತಿದ್ದಾನೆಂದು ಪ್ರಹ್ಲಾದನು ಅರ್ಥ ಮಾಡಿಕೊಂಡು ಅವನು ತನ್ನ ಸೈನ್ಯವನ್ನು ಹಿಂತೆಗೆದುಕೊಂಡ. ಪ್ರಹ್ಲಾದನು ಮೊದಲು ತನ್ನ ರಾಜ್ಯವನ್ನು ಅಂಧಕನಿಗೆ ನೀಡಿದ. ಆದರೆ ಅಂಧಕನನ್ನ ಶಿವ ಸೋಲಿಸ್ತಾನೆ. ಆದ್ದರಿಂದ ಪ್ರಹ್ಲಾದನು ಅದನ್ನು ತನ್ನ ಮಗ ವಿರೋಚನನಿಗೆ ಕೊಟ್ಟು ತೀರ್ಥಯಾತ್ರೆಯನ್ನು ಕೈಗೊಂಡ. ಕುರುಡ ಮತ್ತು ಅಂಗವಿಕಲನಾದ ಅಂಧಕಾಸುರನು ತನ್ನ ಅಂಗವೈಕಲ್ಯಗಳನ್ನು ಜಯಿಸಿ ಬ್ರಹ್ಮದೇವನ ವರದಿಂದ ಪರಾಕ್ರಮಶಾಲಿಯು ಅಜೇಯನೂ ಆಗಿದ್ದಾನೆ ಎಂದು ಪ್ರಹ್ಲಾದನಿಗೆ ತಿಳಿದಾಗ ಆತ ಸ್ವಯಂ ಪ್ರೇರಣೆಯಿಂದ ಅಸುರರ ಮೇಲಿನ ತನ್ನ ಅಧಿಪತ್ಯವನ್ನ ಅಂಧಕನಿಗೆ ಬಿಟ್ಟುಕೊಟ್ಟು ಅವನ ಸಾಮಂತನಾದ. ಅಂಧಕನು ಕೈಲಾಸ ಪರ್ವತದ ಮೇಲೆ ದಾಳಿ ಮಾಡಿದಾಗ ಪ್ರಹ್ಲಾದ ವಿರೋಚನ ಬಲಿ ಮತ್ತು ಬಾಣರು ಶಿವ ಮತ್ತು ಇತರ ದೇವರುಗಳ ವಿರುದ್ಧ ಹೋರಾಡ್ತಾರೆ. ಪ್ರಹ್ಲಾದನ ಎಷ್ಟೇ ಬುದ್ಧಿವಂತಿಕೆಯ ನಡುವೆಯೂ ಕೂಡ ಅಂಧಕನು ಶಿವನಿಂದ ಸೋಲಿಸಲ್ಪಟ್ಟ. ಹೀಗೆ ನಂತರ ಪ್ರಹ್ಲಾದನೇ ಅಸುರರ ರಾಜನಾದ. ಪ್ರಹ್ಲಾದನು ಸಾಗರ ಮಂಥನದ ಸಮಯದಲ್ಲಿ ಭಾಗವಹಿಸಿದ್ದ ಮತ್ತು ದೇವತೆಗಳ ವಿರುದ್ಧ ತಾರಕಮಯ ಯುದ್ಧದಲ್ಲೂ ಹೋರಾಡಿದ. ಪ್ರಹ್ಲಾದನ ಮಗ ವಿರೋಚನ, ಅವನ ಮಗನೇ ಬಲಿರಾಜ. ವಿರೋಚನನ ಔದಾರ್ಯವನ್ನು ಉಪಯೋಗಿಸಿಕೊಂಡು ದೇವತೆಗಳು ಅವನನ್ನು ಕೊಂದು ಹಾಕ್ತಾರೆ. ಪ್ರಹ್ಲಾದನು ತನ್ನ ಮೊಮ್ಮಗ ಬಲಿಯನ್ನ ಸಾಕಿ ಸಲುಹಿ ದೊಡ್ಡವನನ್ನಾಗಿ ಮಾಡ್ತಾ. ನಂತರ ಪ್ರಹ್ಲಾದ ಮತ್ತು ಬಲಿ ವಿಷ್ಣುವಿನ ಆದೇಶದಂತೆ ಸುತಲ ಲೋಕದಲ್ಲಿ ವಾಸಿಸ್ತಾ ಇದ್ರು. ಅಸುರರನ್ನ ದೇವತೆಗಳಿಂದ ರಕ್ಷಿಸಲು ಶಿವನಿಂದ ಮೃತ್ಯು ಸಂಜೀವಿನಿ ಮಂತ್ರವನ್ನು ಪಡೆಯಲು ಶುಕ್ರಾಚಾರ್ಯರನ್ನ ಕೇಳಿಕೊಂಡವನು ಪ್ರಹ್ಲಾದ. ದೀರ್ಘಾಯುಷ್ಯದ ನಂತರ ಪ್ರಹ್ಲಾದನು ವೈಕುಂಠವನ್ನು ತಲುಪಿದ. ಪ್ರಹ್ಲಾದನ ಮರಿಮೊಮ್ಮಗ ಸಾವಿರ ಶಸ್ತ್ರ ಸಜ್ಜಿತನಾದ ಬಾಣಾಸುರ ಆತನನ್ನ ಯುದ್ಧದಲ್ಲಿ ಶ್ರೀಕೃಷ್ಣ ಸೋಲಿಸ್ತಾನೆ. ಹೀಗೆ ಗೀತೆಯ ಶ್ಲೋಕದಂತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಾಮ ಧರ್ಮಸ್ಯ ತದಾತ್ಮನಂ ಸೃಜಮಾಮ್ಯಹಂ ಎನ್ನುತ್ತೆ.
ಅಂದರೆ ಯಾವ ಯಾವಾಗ ಧರ್ಮವು ಗ್ಲಾನಿಯಾಗಿ ಅಧರ್ಮವು ವೃದ್ಧಿಯಾಗುತ್ತದೋ ಆಗ ಭಗವಂತ ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ಅವತರಿಸ್ತಾನೆ. ಹಾಗೆ ಪರಮಾತ್ಮನು ಅವತಾರ ಮಾಡಿಕೊಂಡು ಬಂದು ಸತ್ಯವಂತರಾದ ಸಾಧುಗಳ ರಕ್ಷಣೆ ಮಾಡ್ತಾನೆ, ದುಷ್ಕೃತ್ಯಗಳನ್ನು ವಿನಾಶ ಮಾಡುತ್ತಾನೆಂದು ಭಗವದ್ಗೀತೆಯ ಪ್ರಮಾಣವಿದೆ. ಹೀಗೆ ಭಕ್ತ ರಕ್ಷಕ ಭಗವಂತನಿಗೆ ಶರಣಾಗುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.